ವೀಕ್ಷಕರೇ ನಮಸ್ಕಾರ. ತುಳಸಿ ಚಾನಲ್ಲಿಗೆ ನಿಮಗೆ ಸ್ವಾಗತ ಬಯಸ್ತಾ. ನೀವೇನಾದರೂ ದಾಂಪತ್ಯದಲ್ಲಿ ಹೊಸದಾಗಿ ಹೆಜ್ಜೆ ಇಟ್ಟಿದ್ದರೆ, ನಿಮಗೆ ನಾಲ್ಕಾರು ಕಿವಿ ಮಾತುಗಳನ್ನು ಹೇಳ್ತೀನಿ. ಗುಟ್ಟು ನೋಡಿ, ಇಷ್ಟಪಟ್ಟು ಮದುವೆ ಆಗಿದ್ದೀರಿ, ಅದು ಮನುಷ್ಯ ಸಂಬಂಧ, ಗಂಡು ಹೆಣ್ಣಿನ ಸಂಬಂಧ. ಈ ಸಂಬಂಧದಲ್ಲಿ ಇದೊಂದು ತರಹ, ನೀವೇನಾದರೂ ಹೊಸದಾಗಿ ವಾಹನ ಕೊಂಡುಕೊಂಡು ಅದನ್ನು ಪ್ರತಿನಿತ್ಯ ಒರೆಸೋದು, ಅದನ್ನು ಎಚ್ಚರಿಕೆಯಿಂದ ಕಾಪಾಡೋದು ಹೇಗೆ ಮಾಡ್ತಿರೋ, ಇದು ಕೂಡ ಅದೇ ರೀತಿಯಲ್ಲಿ ಮಾಡ್ತೀರಾ ಅನ್ನೋದು ನನಗೆ ಗೊತ್ತು. ಯಾಕೆಂದರೆ ಯಾವುದೇ ಹೊಸದು ಬಂದಾಗ ಅದರ ಮೇಲೆ ವ್ಯಾಮೋಹ ಜಾಸ್ತಿ, ಅದರ ಮೇಲೆ ನಂಬಿಕೆಗಳು ಜಾಸ್ತಿ, ಅದನ್ನು ಉಳಿಸ್ಕೋಬೇಕು ಅನ್ನೋವಂತಹ ಒಂದು ಮನದ ಸ್ಥಿತಿ ಇರುತ್ತೆ, ಒತ್ತಡ ಇರುತ್ತೆ. ಆದರೆ ಗಂಡು ಹೆಣ್ಣಿನ ಸಂಬಂಧದಲ್ಲಿ ಗೆಳೆತನ ಆದ್ರೇ ಅದರ ರುಚಿನೇ ಬೇರೆ, ಗಂಡ ಹೆಂಡತಿಯಿಂದಾಗಲೇ ಅದರ ರುಚಿನೇ ಬೇರೆ, ಇದರಲ್ಲಿರುವಂಥ ಶುಚಿನೇ ಬೇರೆ, ಅದರಲ್ಲಿರುವಂತಹ ಒಂದು ಕೊಳಕುತನನೇ ಬೇರೆ. ಗೆಳೆಯತನದಲ್ಲಿ ಎಲ್ಲ ನಡೆದೋಗುತ್ತೆ. ಗೆಳೆತನ ಜನದಲ್ಲಿ ನೀವು ಏಕವಚನದಲ್ಲಿ ಮಾತಾಡಿಸ್ಬೋದು, ಕೆಟ್ಟದಾಗಿ ಪದಗಳನ್ನು ಬಳಸ್ಬೋದು, ಅವಾಚ್ಯ ಶಬ್ದಗಳನ್ನು ಅನ್ಬೋದು, ಗೆಳೆಯ ನಡೆದೋಗುತ್ತೆ, ಗೆಳತಿ ನಡೆದೋಗುತ್ತೆ. ಆದರೆ ಇಲ್ಲಿ ಇದಕ್ಕೇನೋ ಒಂದು ಇದ್ದಕ್ಕಿದ್ದಾಗೆ ಪಾವಿತ್ರ್ಯ ಅನ್ನೋದು ಬಂದಿರುತ್ತೆ. ನಿಜ ಬೇಕಾಗತ್ತೆ, ಇದ್ದಕ್ಕಿದ್ದಾಗೆ ಏನಲ್ಲ, ಅದು ಒಂದು ಸಂಸ್ಕೃತಿಯ ರೀತಿ. ಇದರ ಬಗ್ಗೆ ಎಷ್ಟೋ ಜನ ಇದನ್ನು ಆದರ ಗೌರವದ ದೃಷ್ಟಿಯಿಂದ ನೋಡಿಬಿಡ್ತಾರೆ. ನನ್ನನ್ನು ಅವಮಾನ ಮಾಡ್ತಾ ಇದ್ದಾನೆ, ಆದ್ದರಿಂದನೇ ಹಿಂಗೆ ಮಾತಾಡ್ತಾನೆ. ನಿಜ, ಪ್ರತಿ ಸತಿನೂ ಎಚ್ಚರಿಕೆಯಿಂದ ಇರಬೇಕಾಗಿರುವಂತಹ ಸ್ವಭಾವ ಕೆಲವರಲ್ಲಿ ಕಡಿಮೆ ಆಗುತ್ತೆ, ವಯಸ್ಸಾಗ್ತಾ ಆಗ್ತಾ ಬದಲಾವಣೆಗಳಾಗುತ್ತೆ. ನಾವು ಸಣ್ಣದಾಗಿದ್ದಾಗ ಸಣ್ಣದಾಗಿರ್ಬೋದು, ಅಂದರೆ ಸಣ್ಣ ವಯಸ್ಸಿನಲ್ಲಿ ತೂಕ ಕಡಿಮೆ ಇರ್ಬೋದು, ವಯಸ್ಸಾಗ್ತಾ ಆಗ್ತಾ ತೂಕ ಜಾಸ್ತಿ ಆಗ್ಬೋದು, ಇನ್ನೂ ಜಾಸ್ತಿ ವಯಸ್ಸಾಗ್ತಾ ಆಗ್ತಾ ಇನ್ನೂ ತೂಕ ಕಡಿಮೆ ಆಗ್ಬೋದು, ಅಥವಾ ಇನ್ನು ಕೆಲವರಲ್ಲಿ ಜಾಸ್ತಿನೂ ಆಗ್ಬೋದು. ಅಂದರೆ ಶರೀರದಲ್ಲಿ ಶಾರೀರಿಕ ಬದಲಾವಣೆಗಳಾಗುತ್ತೆ, ಆದರೆ ಮನಸ್ಸಿನಲ್ಲಿ ಆಗೋ ಬದಲಾವಣೆಗಳಿದೆಯಲ್ಲ, ಅದು ಕಾಣಿಸೋದಿಲ್ಲ. ದಾಂಪತ್ಯದಲ್ಲಿ, ಹೊಸ ದಾಂಪತ್ಯದಲ್ಲಾದರೆ ಅವೆಲ್ಲವೂ ಒಂದು ರೀತಿಯಲ್ಲಿ ಹೆಚ್ಚು ಬದಲಾವಣೆ ಆಗ್ತಾ ಇರೋದು ಗೋಚರಿಸೋದಿಲ್ಲ, ಹೊಂದ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಹೊಂದ್ಕೊಂಡು ಹೋಗದಿದ್ದಾಗ ತೊಂದರೆಗಳಾಗುತ್ತೆ. ಹೊಂದ್ಕೊಂಡು ಹೋಗದಿರೋದಕ್ಕೆ ಕಾರಣಗಳೇನು, ಮನಸ್ಸಿನ ಕಾರಣಗಳೆಷ್ಟು, ಹೊರಗಡೆಯ ಕಾರಣಗಳೆಷ್ಟು, ಹೀಗೇಕೆ ಅನ್ನುವಂತಹ ಪ್ರಶ್ನೆ ನೀವು ಕೇಳ್ಬೋದು. ಸಂಪಾದನೆಯಲ್ಲಿ ಏರುಪೇರಾಗುತ್ತೆ, ವ್ಯಾಪಾರಸ್ಥರಾಗಿದ್ದರೆ ಬರೋ ವ್ಯಾಪಾರ ಕಡಿಮೆ. ಇತ್ತೀಚಿನ ಈ ಕೋವಿಡ್ ಕಾಲದಲ್ಲಂತೂ ಇದು ಭಾಳ ಜನಕ್ಕೆ ಸಂಸಾರದ ಮೇಲೆ ಪರಿಣಾಮ ಬೀರ್ತು. ಯಾಕೆಂದರೆ ಬರ್ತಾ ಇದ್ದಿದ್ದ ರೀತಿ ನಿಂತೋಯ್ತು, ವರಮಾನ ನಿಂತೋಯ್ತು. ವರಮಾನ ನಿಂತಾಗ ನಮ್ಮ ಆಸೆ ಆಕಾಂಕ್ಷೆಗಳು ಮೊದಲು ಹೊಡೆತಕ್ಕೆ ಸಿಕ್ಕಾಕೊಂಡ್ಬಿಡುತ್ತೆ, ಇದು ನಾವು ಗಮನಿಸೋದಿಲ್ಲ. ಊಟ ತಿಂಡಿ ವಿಷಯದಲ್ಲಿ ನಮಗೇನೋ ಅಡ್ಜಸ್ಟ್ ಮಾಡ್ಕೋಬೋದು, ಆದರೆ ನಾವು ಬೇರೆ ನಾಳೆಗೆ ಅಂತ ಯೋಚನೆ ಮಾಡಿದಾಗ ಕೋವಿಡ್ ಕಾಲಘಟ್ಟದಲ್ಲಿ ಬಹಳ ಬಹಳ ಎಡವಟ್ಟಿಗೆ ಸಿಕ್ಕಾಕೊಂಡ್ರು ಬಹಳ ಜನ. ಇದು ದಾಂಪತ್ಯದ ಮೇಲೆ ಪರಿಣಾಮ ಬೀರುತ್ತೆ. ದಾಂಪತ್ಯ ಅಂದರೆ ಏನು? ಎರಡು ವ್ಯಕ್ತಿಗಳ ನಡುವಿನ ಪರಸ್ಪರ ಸಂಬಂಧ ಕಾನೂನಿನ ಚೌಕಟ್ಟಲ್ಲಿ ಸಿಕ್ಕಾಕೊಂಡಿರುವಂಥದ್ದು. ನಾವು ಈ ವಿಷಯವನ್ನು ನೋಡ್ತಾ ಇದ್ದಾಗ ಸಿಟ್ಟು, ಕೋಪ, ಇನ್ನೇನೋ ಒಂದು ಬದಲಾವಣೆ. ಇಲ್ಲೇ ಒಂದು ಸಣ್ಣ ಕತೆ ಹೇಳ್ತೀನಿ. ಮದುವೆಯಾಗಿ 25 ವರ್ಷ, ಭರ್ಜರಿ ಸಂಬಂಧ, ಏನೆಲ್ಲ ಖರ್ಚು ಮಾಡಿದ್ರು 25ನೇ ವರ್ಷದ್ದು. 2 ಮಕ್ಕಳು, ಅದು ಹೆಣ್ಮಕ್ಕಳು, ಹದಿಹರೆಯನ್ನು ಮೀರಿ ಸಂಪಾದನೆಗೆ ಕಾಲಿಟ್ಟಂತಹ ಒಂದು ಹುಡುಗಿ, ಎಲ್ಲ ದೃಷ್ಟಿಯಲ್ಲೂ ಚೆನ್ನಾಗೇ ಇದೆ, ಈ ಮನುಷ್ಯನಿಗೆ ಯಾಕೋ ಹೆಂಡತಿ ಸರಿಗಿಲ್ಲ ಅಂತ. ಯಾಕೆ ಸರಿಗಿಲ್ಲ, ಏನು ಮಾಡಿದ್ರು ಚಡಪಡಿಸೋದು, ಸಿಟ್ಟು, ಹಳೆಯದ ಕಳೆದೋದ ನೆನಪುಗಳನ್ನು ಮೇಲಿಂದ ಮೇಲೆ ಹೊರಗಡೆ ತರೋದು. ಅದರಿಂದ ನಾವು ಎಷ್ಟು ಹತ್ತಿರವಾಗಿದ್ವೋ ಅಷ್ಟೇ ದೂರವಾಗ್ಬಿಡ್ತಾ ಇದ್ದೀವಿ, ದಿನೇ ದಿನ ದೂರವಾಗ್ತಾ ಇದ್ದೀವಿ, ಜಾರ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಆಯ್ತು. ಇದೆಲ್ಲ ಹೇಳಿದ್ರು ಪರಿಹಾರ,
ಏನು ಮಾಡಲಿ ಅಂತ ಕೇಳಿದ್ರು. ನಾನು ಹೇಳೋಕ್ಕೆ ಮುಂಚೆನೇ ಅವರು ಒಂದೆರಡು ಪರಿಹಾರ ಹೇಳಿದ್ರು. ತಾಳ್ಮೆಯಿಂದಿರೋಕ್ಕಾಗೋದಿಲ್ಲ, ಯಾಕೆ ನನ್ನ ಶರೀರದ ಬಯಕೆಗಳು ಜಾಸ್ತಿ ಸರ್, ಗೆಳೆತನ ಇಟ್ಕೊಂಡಿದ್ದೀನಿ, ಇಟ್ಕೋಬೇಕು ಅಂತಿದ್ದೀನಿ. ನಿಮ್ಮ ಅಭಿಪ್ರಾಯ ಏನು? ಸೂಕ್ಷ್ಮವಾದ ವಿಷಯ. ನಿಮ್ಮ ಚಾನಲಲ್ಲಂತೂ ನಾನು ಮಾತಾಡೋಕ್ಕಾಗಲ್ಲ, ಈ ಚಾನಲಲ್ಲಂತೂ ಅದಕ್ಕೆ ಸಲಹೆ ಕೊಡೋಕ್ಕಾಗೋದಿಲ್ಲ. ಪರಸ್ಪರ ಸಂಬಂಧಗಳಲ್ಲಿ ನೈತಿಕತೆಯನ್ನು ಮೀರೋ ಅಂತಹ ವಿಷಯಗಳಿಗೆ ಬಂದಾಗ ಎಚ್ಚರದಿಂದ ಮಾತಾಡಬೇಕಾಗುತ್ತೆ. ನೀವು ಕರೆ ಮಾಡಿ ಮಾತಾಡಿ ಅದರ ಒಳನೋಟನೇ ಬೇರೆ ಇರುತ್ತೆ. ಆದರೆ ಇಂತಹ ವಿಷಯಗಳು ಬಂದಾಗ ಅವಸರ ಕಡಕದ ಪ್ರಭಾವ ಜಾಸ್ತಿ ಇರುತ್ತೆ. ಇಲ್ಲೇ ಸಾವಧಾನ ಸಮಾಧಾನ ನಿಮ್ಮ ಒಡನಾಡಿತನವನ್ನು ಉತ್ತಮಗೊಳಿಸುತ್ತೆ. ಅಂದರೆ ಈ ಭಾವನೆಗಳು ನಿಮಗೆ ಬಂದಾಗ ಅವರಿಗೆ ಬುದ್ಧಿ ಕಲಿಸ್ತೀನಿ, ಇನ್ನೊಂದು ಸಂಬಂಧ ಇಟ್ಕೊತೀನಿ, ಇಂತಹ ಒಂದು ಪ್ರತೀಕಾರದ ಭಾವನೆ ಇಟ್ಕೊಳಕ್ಕೆ ಹೋಗಬೇಡಿ. ಸಂಬಂಧ ಈ ಸಂಬಂಧ ಹಳಸಿದೆ ಆ ಸಂಬಂಧಕ್ಕೆ ಹೋಗ್ತೀನಿ, ಇದು ಬಹಳ ನಮ್ಮ ದೇಶದಲ್ಲಿ ನಮ್ಮ ಸಾಂಸ್ಕೃತಿಕ ವಾತಾವರಣದಲ್ಲಿ, ಅಂದರೆ ನಮ್ಮ ಕುಟುಂಬ ಹುಟ್ಟಿರೋದೇ ಒಂದು ಸಾಂಸ್ಕೃತಿಕ ವಾತಾವರಣದಲ್ಲಿ, ನಮ್ಮ ಕುಟುಂಬದ ಬಲಗಳು ಸಾಂಸ್ಕೃತಿಕ ಸಾಂಸ್ಕೃತಿಕ ನುಡಿಗಳ ಮೇಲೆ ಭಾಳ ಅವಲಂಬಿಸಿರುತ್ತೆ. ನಾನು ಎಷ್ಟೇ ಉದಾರ ಮನಸ್ಸಿನಿಂದ ಎಷ್ಟೇ ಪ್ರೊಗ್ರೆಸಿವ್ ಆಗಿದ್ದರೂ ಕೂಡ ಮನುಷ್ಯ ಲಕ್ಷಣಗಳ ಜೊತೆಗೆ ನಮ್ಮ ಸಾಂಸ್ಕೃತಿಕ ವಾತಾವರಣಗಳು ಸಂಪ್ರದಾಯಗಳು ಸೇರ್ಕೊಂಬಿಟ್ಟಿರುತ್ತೆ, ಗೊತ್ತಿಲ್ಲದೇ ಸೇರ್ಕೊಂಬಿಟ್ಟಿರುತ್ತೆ. ಬಿಡಿಸಿ ನಾವು ನೋಡೋದು ಕಷ್ಟ. ಪಾಶ್ಚಾತ್ಯ ಸಂಸ್ಕೃತಿ ದೃಷ್ಟಿಯಿಂದ ಅನೇಕ ಸಿನಿಮಾಗಳಲ್ಲಿ ಒಂದು ಗೊಂದಲವನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ ಅವರು. ಭಾಳ ಸೂಕ್ಷ್ಮವಾಗಿರುವಂತಹ ಸಂಬಂಧಗಳು. ಆದ್ದರಿಂದ ವೀಕ್ಷಕರೇ, ದಂಪತಿಯ ಎಡವಟ್ಟಿಗೆ ಸಿಕ್ಕಾಕೊಳ್ಳುತ್ತೆ, ಚೆನ್ನಾಗಿದ್ವಿ ನಾವು ಈಗ ಇಲ್ಲ ಅಂತ ಮನಸ್ಥಿತಿ ಬಂದಾಗ ಕಾರಣಗಳನ್ನು ನೀವೇ ಹುಡುಕಕ್ಕೆ ಹೋಗೋದು ಬೇಡ, ನಿಮ್ಮಲ್ಲಿ ಇರುತ್ತೆ. ಆದರೆ ಪ್ರಸ್ತಾಪ ಮಾಡಿ, ತಜ್ಞರ ಜೊತೆಗೆ ಪ್ರಸ್ತಾಪ ಮಾಡಿ, ಆ ತಜ್ಞರು ನಿಮಗೆ ಖಂಡಿತವಾಗಿಯೂ ತುಳಸಿ ಚಾನಲ್ನಲ್ಲಿ ಸಿಗ್ತಾರೆ. ನನಗೆ ಕರೆ ಮಾಡಿ, ನಾನು ಮಾತಾಡ್ತೀನಿ, ನಿಮಗೆ ಖಂಡಿತವಾಗಿಯೂ ನೆರವಾಗ್ತೀನಿ. ನಿಮ್ಮ ಸಮಸ್ಯೆಗಳಿಗೆ ಸದಾ ಸುಲಭವಾಗಿರುವಂತಹ ಒಂದು ಪರಿಹಾರದ ಮಾರ್ಗ ತೋರಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ. ಶ್ರೀಧರ.